ಸಾಹೇಬರು ಖುಷಿಯಾಗಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗ್ತಿದೆ. ಆದ್ರೆ ಕೋಟು ಒಂದು ಜವಾಬ್ದಾರಿ ವಿಷಯನಪ್ಪ, ಇದು ನಿಮಗೆಲ್ಲ ಬಿಸಾಕಬಾರದು. ಮೇಬಿ ಬಟ್ ಐ ರಿಯಲಿ ಫೀಲ್ ಲೈಟ್ ನೌ. ಲೇ ಈ ಕೋಟಿಂದ ನನಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಇವಾಗ ನೀನೇ ಕೋಟ್ ಬಿಚ್ಚಾಕಿ ನನ್ನ ಕಡೆ ಎಷ್ಟು ಐ ಆಮ್ ಫೀಲಿಂಗ್ ವೆರಿ ಲೈಟ್ ಅಂತ ಹೇಳ್ತಿದ್ಯಲ್ಲ, ಈ ಕೋಟ್ನ ಮತ್ತೆ ಏನಾದರೂ ನನಗೆ ಹಾಕ್ಸೋ ಪ್ಲಾನ್ ಮಾಡಿದ್ಯಾ ಹೇಗೆ? ಯು ನೋ ಸಮಥಿಂಗ್, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಾನಾಗಿರ್ತೀನಿ. ಟುಮಾರೋ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಸೀತಾ ಅವರಿಗೆ ನಾನು ಯಾರು ಅಂತ ಪರಿಚಯ ಮಾಡೋದು. ಇಷ್ಟು ದಿನ ನನ್ನ ಐಡೆಂಟಿಟಿ ಮುಚ್ಚಿಟ್ಟಿರೋ ಕಾರಣ ಗೊತ್ತಾದ್ರೆ ಮೇ ಬಿ ಶಿ ಮೈಟ್ ಅಂಡರ್ಸ್ಟ್ಯಾಂಡ್ ಅಲ್ವಾ? ಯಾಕೋ ಅರ್ಥ ಮಾಡ್ಕೊಳ್ಳಲ್ಲ. ಜೀವನದಲ್ಲಿ ಯಾರು ಹೆಚ್ಚು ಹೆಚ್ಚು ಕಷ್ಟಪಟ್ಟಿರ್ತಾರೋ ಅವರು ಜನರನ್ನ ಜಗತ್ತನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂತಾರೆ. ಸೀತಾ ಅವರು ಎಷ್ಟು ನೋವು ತಿಂದಿದ್ದಾರೆ ಅಂತ ನಿಮಗೆ ಗೊತ್ತಲ್ವಾ? ಐ ವೆಟ್ ಯು ಮಗ, ನಾಳೆ ನೀನು ಸೀತಾ ಅವ್ರ ಹತ್ರ ಎಲ್ಲ ನಿಜ ಹೇಳಾದ್ಮೇಲೆ ನಿಮ್ಮ ರಿಲೇಶನ್ಶಿಪ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿಲ್ಲಿ, ನಾಳೆ ಯಾವಾಗ ಆಗುತ್ತೋ ಅಂತ ನಿನಗಿಂತ ಜಾಸ್ತಿ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆದ್ರೂ ಏನೋ ಒಂಥರ ಲೈಕ್ ಒಂಥರ ಭಯ ಕೊಡು. ಈ ಹಾರ್ಟ್, ಹೃದಯ, ದಿಲ್ ಅಂತ ನಾವೇನ್ ಕರಿತೀವಿ ಅದು ಹಾಗೆ ಕೆಳಗಿಳಿದು ಹೊಟ್ಟೆಗೆ ಬಂದು ಸೇರ್ಕೊಂಡಿದ್ಯ ಮಗ. ಎಕ್ಸಾಕ್ಟ್ಲಿ ಲೈಕ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್ ಯು ನೋ. ಇದು ಪ್ರೀತಿಲಿರೋ ಲಕ್ಷಣನೇ. ಕರೆಕ್ಟ್ ಸುಮ್ನಿರಪ್ಪ, ಈಗ ನಾನು ನಿನಗೆ ಮುಂಚೆ ಥರ ಎಲ್ಲರೂ ಎಕ್ಸಕ್ಕಾಗುತ್ತೆ. ಬಿಸ್ನೆಸ್ ಯೂತ್ ಐಕಾನ್ ಬೇರೆ ಆಗಿದೆಯಾ? ನೀನು ಈ ಥರ ಗುರಾಯಿಸ್ಕೊಂಡು ನೋಡೋದೆಲ್ಲ ಇಲ್ಲಪ್ಪ, ನನಗೆ ನಿನ್ನ ಕಡೆಯಿಂದ ಸಾಕಷ್ಟು ಪಾರ್ಟಿಗಳು ಪೆಂಡಿಂಗ್ ಇದೆ, ಎಲ್ಲ ಒಟ್ಟಿಗೆ ತಗೊಂತೀನಿ. ಯಾವ ಖುಷಿಗೆ? ನೀನು ಮಲೇಷ್ಯಾಗೆ ಹೋಗೋ ಟ್ರಿಪ್ಪು ಕ್ಯಾನ್ಸಲ್ ಆಗಿದ್ದು ಅದಕ್ಕೊಂದು ಪಾರ್ಟಿ, ನಿಮ್ಮ ಹುಡುಗಿ ಮದುವೆ ಕ್ಯಾನ್ಸಲ್ ಆಗಿದ್ದು ಅದಕ್ಕೊಂದು ಪಾರ್ಟಿ, ಬೇಗ ಅವಾರ್ಡ್ ಬಂತು ಅದಕ್ಕೊಂದು ಪಾರ್ಟಿ, ನೀನೇ ಶ್ರೀರಾಮ್ ದೇಸಾಯಿ ಅಂತ ಸೀತಾ ಅವ್ರ ಹತ್ರ ನಿಜ ಹೇಳುವಂಥ ಟೈಮ್ ಬಂತು ಅದಕ್ಕೊಂದು ಪಾರ್ಟಿ, ಅಷ್ಟೇ ಅನ್ಕೊಂಡ್ಯಾ? ಹಾಂ, ನಾಳೆ ಸೀತಾ ಅವ್ರು ಖುಷಿ ಆಗ್ಬಿಡ್ತಾರೆ. ನೀನು ಅದೇ ಫ್ಲೋಲಿ ಅವ್ರಿಗೆ ಪ್ರಪೋಸ್ ಮಾಡ್ತೀಯಾ, ಅದಕ್ಕೊಂದು ಪಾರ್ಟಿ, ಅವರು ಖುಷಿ ಆಗ್ಬಿಡ್ತಾರೆ, ನಾಚ್ಕೊಂಡ್ಬಿಡ್ತಾರೆ, ಅವ್ರು ಒಪ್ಕೊಂಡ್ಬಿಡ್ತಾರೆ, ಅದಕ್ಕೊಂದು ಪಾರ್ಟಿ, ಆದಷ್ಟು ಬೇಗ ಸೀತಾರಾಮ ಕಲ್ಯಾಣ ಆಗುತ್ತೆ ಅದಕ್ಕೂ. ಬಿಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಡ್ತೀಯಲ್ಲ ನೀನು, ಹಿಂಗಿದ್ರೆ ಬೆಸ್ಟ್ ನೀನು. ಪಕ್ಕ ಆದಷ್ಟು ಬೇಗ ಜೂನಿಯರ್ ಶ್ರೀರಾಮ್ ದೇಸಾಯಿ ಬರ್ತಾರೆ. ಪಕ್ಕನೇ ಇದ್ದೀನಿ ಸಿಹಿ. ಸಿಹಿ ಅಮ್ಮ ನಿನ್ನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ. ಮಲ್ಕೋ ಪಾಪ ಸಿಹಿ ತುಂಬಾ ಹೆದರ್ಕೊಂಡಿದ್ದಾಳೆ, ಇದರಿಂದ ಆಚೆ ಬರಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಏನೋ. ರಾಮ್ ಹೇಗಿದ್ದಾರೋ ಏನೋ, ಇವತ್ತು ಆಫೀಸ್ಗೂ ಬಂದಿಲ್ಲ. ಓ ಗಾಡ್, ನಾನ್ ಶ್ರೀರಾಮ್ ಅಲ್ಲ, ನಾನೇ ಶ್ರೀರಾಮ್ ದೇಸಾಯಿ ಅಂತ ನನ್ನ ಐಡೆಂಟಿಟಿನ ರಿವೀಲ್ ಮಾಡ್ಕೊಳಕ್ಕೆ ಇಷ್ಟೆಲ್ಲ ನಿದ್ದೆಗೆಡ್ಬೇಕಾ? ಅಷ್ಟು ದೊಡ್ಡ ಟಾಸ್ಕ್ ಇದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾಗ್ಬಿಡುತ್ತೆ, ಸೀತಾ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂತಾರೆ, ಯಾಕೆ ರಾಮ್ ನನ್ನಿಂದ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ರಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನಾಗ ನಾನೇ ಸತ್ಯ ಹೇಳ್ತಾ ಇದ್ದೀನಿ, ಅವ್ರು ಖುಷಿ ಪಡ್ಬೇಕಲ್ವಾ? ನಾನು ಯಾಕೆ ಓವರ್ ಥಿಂಕ್ ಮಾಡಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀನಿ ಥಿಂಗ್ಸ್ನ? ಚಲ ರಾಮ್ ಹೇಗಿದ್ದಾರೆ ಅಂತ ಕೇಳಲ. ಕೂಲ್ ರಾಮ್, ಕೂಲ್. ಯಾವುದಕ್ಕೂ ಸೀತಾ ಅವ್ರಿಗೆ ನಾನೇ ಮೆಸೇಜ್ ಮಾಡ್ಬಿಡ್ಲ. ಹಾಯ್ ಸೀತಾ, ಇಷ್ಟು ದಿನ ನಾವಿಬ್ರು ಇಷ್ಟೊಂದು ಕ್ಲೋಸ್ ಆಗಿದ್ವಿ, ಸಾರಿ ನಿಮ್ಮಿಂದ ನಾನು ಈ ವಿಷಯನ ಮುಚ್ಚಿಟ್ಟೆ ಅಂತ ಹೇಳಿ ಮೆಸೇಜ್ ಹಾಕ್ಬಿಡ್ಲ. ಆಂಟಿಸಿಪೇಟ್ರಿ ಬೇಲ್ ತೋಡಂಗಾಗುತ್ತೆ. ಬೇಡ, ತುಂಬಾ ಲೇಟ್ ಆಗಿದೆ, ಮಲಗಿರ್ತಾರೆ. ಹಾಯ್ ಸೀತಾ,
I have to tell you. No, 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 no. ಈ ವಿಷಯನ ಮೆಸೇಜಲ್ಲಿ ಹೇಳೋಕ್ಕೋದ್ರೆ ಅಷ್ಟೇ, ಆಮೇಲೆ ನಾನೇನೋ ಹೇಳೋಕ್ಕೋಗಿ ಅವ್ರು ಇನ್ನೇನೋ ಅರ್ಥ ಮಾಡ್ಕೊಂಡಿದ್ಯಾ ಡಿಲೀಟ್. ರಾಮ್ ಏನೋ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ದಾರೆ. ಅಕಸ್ಮಾತ್ ಅವ್ರು ನನ್ನ ಮೆಸೇಜ್ನ ನೋಡ್ಬಿಟ್ಟಿದ್ರೆ ಇವ್ರೇನು ಮಲ್ಗಿಲ್ಲ, ಹಾಗಾದ್ರೆ ಆರಾಮಾಗಿದ್ದಾರ ಅಂತ ಕೇಳಲ್ಲ. ಆನ್ಲೈನಲ್ಲೇ ಇದ್ದಾರೆ, ಮಲ್ಗಿಲ್ವಾ? ಮೆಸೇಜ್ ಮಾಡೋದಾ ಬೇಡ್ವಾ? ಇಷ್ಟೊತ್ತಲ್ಲಿ ಏನ್ ಮಾತಾಡೋದು, ನಾಳೆನೆ ಮಾತಾಡ್ತೀನಿ. ಪಾಪ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ, ಇವತ್ತು ಸಂಡೇ ಬೇರೆ. ಓ, ಇವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ ಅಲ್ವಾ? ದಿನ ಸಿಹಿ ಹೇಳಿದ್ರೆ ಹಬ್ಬನೇ ಮಾಡಿಬಿಡ್ತಾಳೆ. ಚಿತ್ತಮ್ಮ ಎದ್ದಿದ್ಯಾ ನೀನು? ಇದೇನ್ ಮಾಡ್ಲಿಕ್ಕೆ ಸೀತಮ್ಮ, ಸ್ಕೂಲ್ ಇದ್ದಾಗ ಒಳ್ಳೇದಿದ್ದ ಬರುತ್ತೆ, ಸ್ಕೂಲ್ ಇಲ್ಲದೇ ಇಲ್ದಾಗ ಬೇಗ ಎಚ್ಚರ ಆಗುತ್ತೆ. ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಹಂಗಂದ್ರೆ ಏನು ಇಲ್ಲ, ನಾನು ತಿಂಡಿ ಎಲ್ಲ ರೆಡಿ ಆದ್ಮೇಲೆ ನಾ ಎಬ್ಬಿಸ್ತೀನಿ, ಓಕೆನಾ? ಅಲ್ಲಿ ತನಕ ಮಲ್ಕೋ. ಬೇಡ ಸೀತಮ್ಮ, ನನ್ನ ನಿದ್ದೆ ಆಯ್ತು. ಸಿಹಿ, ರಾತ್ರಿ ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ನನಗೆ ಭಯ ಆಯ್ತಾ? ಹ್ಞೂ ಸೀತಮ್ಮ, ನಂಗೆ ತುಂಬ ಭಯ ಆಯಿತು. ನನಗೆ ಯಾವ ಕನಸು ಇಷ್ಟನೇ ಇಲ್ಲ. ಸಿಹಿ ಪುಟ್ಟ, ನಮ್ಮ ಜೀವನದಲ್ಲಿ ಕೆಟ್ಟದೆಲ್ಲ ಮುಗ್ದು ಹೋಯ್ತು, ನಿನ್ನ ತಲೆಯಿಂದ ಅದನ್ನೆಲ್ಲ ತೆಗ್ದು ಹಾಕ್ಬಿಡು ಆಯಿತಾ? ನೀನು ಫ್ರೆಶ್ ಆಗಿಬಿಟ್ಟು ದೇವ್ರ ಮುಂದೆ ಕೈ ಮುಗಿ. ನನಗೆ ಯಾವತ್ತೂ ಕೆಟ್ಟ ಕನಸು ಬರಬಾರ್ದು ಅಂತ, ಓಕೆ? ಹ್ಞೂ ಸೀತಮ್ಮ. ಸಿಹಿ, ಏನ್ ಹೇಳಿ ಇವತ್ತು ಸಂಡೇ, ಇನ್ನೇನು ಅಪ್ಪ ಅಮ್ಮನ ಆನಿವರ್ಸರಿ ಕಣೆ? ಹೌದಾ? ಹ್ಮ್, ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಪಾರ್ಟಿ ರೆಡಿ ಮಾಡೋಣವಾ? ಅವ್ರಿಗೆ ಹೇಳ್ಬೇಡ ಫಸ್ಟೇ, ಆಮೇಲೆ ಅದ್ ಸರ್ಪ್ರೈಸ್ ಇರಲ್ಲ. ನಾವ್ ಲಂಚ್ ಪ್ರಿಪೇರ್ ಮಾಡ್ಬಿಟ್ಟು ನಾವ್ ಊಟಕ್ಕೆ ಕರೆಯೋಣ, ಆಗ ಸರ್ಪ್ರೈಸ್ ಇರುತ್ತೆ. ಈಗಲೇ ಬ್ರಷ್ ಮಾಡ್ಕೊಂಡು ಬರ್ತೀನಿ. ನಿಂತ್ಕೋ. ಎಲ್ಲದಕ್ಕೂ ನಿನ್ನ ಫ್ರೆಂಡ್ನ ಕರಿಬೇಕು ಅಂತ ಹೇಳ್ತೀಯಾ, ಈಗ ಫ್ರೆಂಡ್ನ ಮರ್ತೆ ಬಿಟ್ರ ಮೇಡಮ್ ಅವರು? ನಾನು ಮರೀತದ ನನ್ನ ಫ್ರೆಂಡ್ನ? ನಾನು ಬ್ರಷ್ ಮಾಡಿಲ್ಲ ಅಲ್ವಾ, ಹಂಗೆ ಫೋನ್ ಮಾಡಿದ್ರೆ ಸ್ಮೆಲ್ ಬರುತ್ತೆ, ಅದಕ್ಕೆ ಫ್ರೆಶ್ ಅಪ್ ಆಗಿ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಆಯ್ತು, ಪ್ರಿಯಾ ಆಂಟಿನೂ ಕರೆಯೋಣ, ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ, ಓಕೆನಾ? ಅಮ್ಮ ಬೆಳಿಗ್ಗೆ ನನ್ಗೆ ಈ ಥರ ಎಲ್ಲ ಫೋನ್ ಮಾಡಲ್ವಲ್ಲ, ಯಾರಿಗೂ ನನ್ಗೆ ಇಷ್ಟು ಬೆಳಿಗ್ಗೆ ಫೋನ್ ಮಾಡೋರು. ಸೀತಾನ? ಹಲೋ, ಹೇಳೆ ಸೀತಾ. ಅಲ್ಲ ಕಣೆ, ಸಂಡೇನು ನಿನ್ಗೆ ಇಷ್ಟು ಬೇಗ ಬೆಳಗಾಗುತ್ತೇನೆ? ನನಗಂತೂ ಲೇಟಾಗಿ ಬೆಳಗಾಗುತ್ತೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಏನು ವಿಷಯ, ಎಲ್ಲ ಓಕೆನಾ? ನಿನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ಸಾರಿ ಪ್ರಿಯಾ. ಇವತ್ತು ಅಮ್ಮ ಅಪ್ಪ ಆ್ಯನಿವರ್ಸರಿ,
ಊಟಕ್ಕೆ ಬಾ ಅಂತ ಕರೆಯ ಕಾಲ್ ಮಾಡಿದ್ದೆ. ನಮ್ಮ ಯಂಗ್ ಕಪಲ್ ಆನಿವರ್ಸರಿನ ಇವತ್ತು. ಖಂಡಿತ ಬರ್ತೀನಿ ಕಣೆ, ಊಟಕ್ಕೇನು ತಿಂಡಿಗೂ ಬರ್ತೀನಿ. ಸ್ಪೆಷಲ್ ಆಗಿ ನೀನೇನು ಮಾಡಬೇಡ, ನೀನು ಏನು ಮಾಡಿದ್ರು ಓಕೆ, ಸಖತ್ತಾಗಿರುತ್ತೆ. ಸರಿ ತಿಂಡಿಗೆ ಬಾ. ಅಬ್ಬಾ ಫೈನಲಿ ಸ್ಮೈಲ್ ಮಾಡ್ತಿದ್ಯಲ್ಲ, ನಂಗೆ ಅಷ್ಟೇ ಸಾಕು ಕಣೆ. ಓಕೆ ಮಿಕ್ಕಿದ್ದನ್ನ ಅಲ್ಲೇ ಬಂದು ಮಾತಾಡ್ತೀನಿ. ಸಿ ಯು ಸೂನ್, ಬಾಯ್. ಪ್ರಿಯಾ ಪ್ರಿಯಾ ಒಂದೇ ನಿಮಿಷ, ರಾಮ್ ಏನಾದರೂ ಸಿಕ್ಕಿದ್ರಾ? ಅವ್ರು ನೆನ್ನೆ ಆಫೀಸ್ಗೂ ಬಂದಿರಲಿಲ್ಲ, ಹುಷಾರಾಗಿದ್ದಾರೋ ಏನೋ ಅಂತ. ರಾಮಯ್ಯನ ಅವ್ರ ಮನೇಲಿ ಕುತ್ಕೊಂಡು ಅದು ಏನು ಮಾಡ್ತಿರ್ತಾನೋ ಏನೋ ಕಣೆ, ಯಾವಾಗ ಹೋದ್ರೂ ಬಾಗ್ಲೇ ತೆಗಿಯಲ್ಲ. ಅಂತೂ ಇವತ್ತೊಂದು ವೀಕೆಂಡು ಕೇಳಬೇಕಾ, ಕುಂಭಕರ್ಣಂಗೆ ಕಾಂಪಿಟೇಷನ್ ಕೊಡ್ತಿರ್ತಾನ ಅವನು. ಯಾಕೆ ನಿನ್ನ ಕಾಲ್ ರಿಸೀವ್ ಮಾಡಲಿಲ್ವ ಅವನು? ಇಲ್ಲ ಕಣೆ, ನಾನೇ ಕಾಲ್ ಮಾಡಲಿಲ್ಲ ಡಿಸ್ಟರ್ಬ್ ಆಗತ್ತೆ ಅಂತ. ಆಹಾ ಸರಿ ಹೋಯ್ತು ಕಣೆ. ನೀವಿಬ್ರು ಎಷ್ಟು ವಿಚಿತ್ರ ಗೊತ್ತಾ, ಅವನು ನಿನಗೆ ಕಾಲ್ ಮಾಡೋಕ್ಕೆ 10 ಸಲ ಯೋಚನೆ ಮಾಡಿದ್ರೆ ನೀನು ಅವನಿಗೆ ಕಾಲ್ ಮಾಡೋಕ್ಕೆ 100 ಸಲನೇ ಯೋಚನೆ ಮಾಡ್ತೀಯ ಅನ್ಸುತ್ತೆ. ಇಬ್ರು ಬೆಸ್ಟ್ ಫ್ರೆಂಡ್ಸು, ಆದರೆ ಅವನು ಓಕೆನಾ ಅಂತ ನೀನು ನನ್ನನ್ನು ಫೋನ್ ಮಾಡಿ ಕೇಳ್ತಿದ್ಯಾ? ಒಳ್ಳೆ ಕತೆ ಇಬ್ರದು. ಅಲ್ಲ ಇಬ್ರು ಫೋನ್ ಮಾಡಬಾರ್ದು ಅಂತ ಹರಕೆ ಏನಾದರೂ ಹೊತ್ಕೊಂಡಿದ್ದೀರಾ? ಫೋನ್ ಮಾಡಿ ವಿಚಾರಿಸೆ. ಹಾಗಲ್ಲ ಕಣೆ, ಅವ್ರಿಗೆ ಸುಸ್ತಾಗಿರುತ್ತೆ, ರೆಸ್ಟ್ ಮಾಡ್ತಿರ್ತಾರೆ ಅಂತ. ಹ್ಞೂ ಹೋಗ್ಲಿ ಬಿಡು, ಯು ಡೋಂಟ್ ವರಿ, ಇವತ್ತು ಅವ್ನ ಮನೆ ಬಾಗಿಲಿನ ಬಡದು ನೋಡ್ತೀನಿ. ಸರಿ ಕಣೆ, ಬೇಗ ಬಾ. ಬಾಯ್ ಬಾಯ್. ಪ್ರಿಯಾ ಹೇಳಿದ ಸರಿನೇ ಅಲ್ವಾ, ನಾನೇ ಕಾಲ್ ಮಾಡ್ಬೋದಿತ್ತು. ತೊಟ್ಟಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಟೈಮ್ ಬಂತು. ಮಗ 10 ರೌಂಡ್ ಆಯ್ತಲ್ಲೋ, ಸಾಕು ಕಣೋ. ಅಪ್ಪ ತಂದೆ ಅಮೋಘವಾಗಿ 10 ರೌಂಡ್ ಹೊಡೆದಿದ್ಯಾ, ಇನ್ನ ಎಷ್ಟು ಹೊಡಿತ್ಯಾ? ಇನ್ ಮಿಕ್ಕಿದ ರೌಂಡ್ಗಳನ್ನ ನಿನ್ ಸೀತಾ ಅವ್ರಿಗೆ ಸತ್ಯ ಹೇಳ್ತಿಯಲ್ಲ, ಅದಾದ್ಮೇಲೆ ಬಂದ್ ನೋಡಿ. ವಾ ನಮ್ ಹುಡುಗ ಇವತ್ತು ಎಷ್ಟು ಜೋಶಲ್ಲಿ ಇದ್ದಾನೆ. ಏಯ್ ನಿಂದೇ ರಾಶಿ ಭವಿಷ್ಯ ಓದ್ತಿದ್ದೆ ನೋಡಿಲಿ ಏನ್ ಬರ್ತಿದೆ. ಮನಸ್ಸಲ್ಲಿ ಇರುವ ಮಾತನ್ನ ಹೇಳುವುದಕ್ಕೆ ಇವತ್ತಿನ ದಿನ ಪ್ರಶಸ್ತವಾಗಿದೆ. ಆಂಜನೇಯನ ಸ್ತೋತ್ರ ಪಠಿಸಿ ಹಳದಿ ಬಣ್ಣ ಬಟ್ಟೆ ಧರಿಸಿ. ಮಗ ಇವತ್ತು ಹೋಗಕ್ಕಿಂತ ಮುಂಚೆ ಆಂಜನೇಯನ ಸ್ತೋತ್ರ ಹೇಳಿ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬಿಡು. ಅಯ್ಯೋ ನಿನ್ನ ಹತ್ರ ಯೆಲ್ಲೋ ಕಲರ್ ಬಟ್ಟೆ ಇಲ್ವಲ್ಲೋ, ಒಂದು ಕೆಲಸ ಮಾಡ್ತೀನಿ, ನಾನು ನಿಮ್ಮ ಶಾಪಿಂಗ್ ಮಾಡಿಸ್ತೀನಿ. ಯೆಲ್ಲೋ ಕಲರ್ ಪ್ಯಾಂಟು, ಯೆಲ್ಲೋ ಕಲರ್ ಶರ್ಟು, ಯೆಲ್ಲೋ ಕಲರ್ ಬ್ಲೇಸರು, ಸಾಕಾಗಿ ಕಾಣ್ತೀಯ. ಮಗ ಆಡ್ಕೋತಿದ್ಯಾ? ನನ್ನ ಕಷ್ಟ ನನಗೆ ಗೊತ್ತು. ಏಯ್ ನಾನಿರ್ಬೇಕಾದ್ರೆ ಏನೋ ಕಷ್ಟ ನಿನಗೆ ಹೇಳೋ, ಮೇ ಹೂನಾ ಮಗ ಟೆಲ್ ಮಿ ಮ್ಯಾನ್ ಹೇಳೋ ಏನು ಕಷ್ಟ ನಿನಗೆ ಹೇಳೋ. ಏಯ್ ನೋ 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 ನೋ, ಏಯ್ ಇದೆಲ್ಲ ಗೊತ್ತು ನನಗೇನು, ನಾನು ಯಾವಲ್ಲ ಲಾಸ್ಟ್ ಟೈಮ್ ಹಿಂಗೆ ಮಾಡಿದೆ. ಮಗ ಹೋಗ. ರಾಮ್ ಆರಾಮಾಗಿದ್ದೀರಾ? ನೋವೆಲ್ಲ ಕಡಿಮೆ ಆಯ್ತಾ? ಕಡಿಮೆ ಆಗಿಲ್ಲ ಅಂದರೆ ಉಪ್ಪಿನ ಶಾಖ ತಗೊಳ್ಳಿ, ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. ನೆನ್ನೆ ಯಾಕೆ ಆಫೀಸಿಗೆ ಬರಲಿಲ್ಲ ನೀವು? ನಾನು ನೋಡಿ ಮೊನ್ನೆ ಆ ಟೆನ್ಷನಲ್ಲಿ ನಮಗೆ ಸರಿಯಾಗಿ ಥ್ಯಾಂಕ್ಸೇ ಹೇಳೋಕ್ಕಾಗಲಿಲ್ಲ ರಾಮ್. ನೀವು ಮಾಡಿದ್ದು ಅಂತ ಇಂಥ ಉಪಕಾರ ಅಲ್ಲ, ಆ ಮದುವೆ ಆಗಿದ್ದಿದ್ರೆ ಏನಾಗ್ತಿತ್ತೋ ಏನೋ ರಾಮ್. ಆ ಮದುವೆ ನಿಲ್ಲಿಸಿ ನೀವು ತುಂಬ ದೊಡ್ಡ ಉಪಕಾರ ಮಾಡಿದ್ರಿ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಕೋಪ ಬಂತ ನಿಮಗೆ? ಸಾರಿ. ನಿಮಗೆ ಖುಷಿಯಾಗೋ ವಿಷಯನೇ ಹೇಳ್ತೀನಿ. ಇವಾಗ ಅಮ್ಮ ಅಪ್ಪನ ಆ್ಯನಿವರ್ಸರಿ ಇದೆ, ಊಟಕ್ಕೆ ಮನೆಗೆ ಬರಬೇಕು, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ಸರಿನಾ? ರಾಮ್ ಯಾಕೇನು ಮಾತಾಡ್ತಾನೆ ಇಲ್ಲ, ಕೇಳಿಸ್ತಿದ್ಯಾ?
ರಾಮ್ ಆರಾಮಾಗಿದ್ದೀರಾ ಅಲ್ವಾ? ಏನು ಮಾತಾಡ್ತಾನೆ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮಾ? ರಾಮ್ ಹಲೋ, ಹಲೋ ರಾಮ್. ಸರಿ ಬಿಡಿ, ನಾನು ಮೆಸೇಜ್ ಮಾಡ್ತೀನಿ ನಿಮಗೆ. ಸೀತಾ, ನಾನು ಯಾವಾಗ ನೋಡಿದ್ರೂ ಈ ಪಕ್ಕದ ಸೀಟು ಖಾಲಿನೇ ಇಟ್ಕೊಂಡಿರ್ತೀರಲ್ಲ, ಬೇರೆ ಯಾರಿಗಾದ್ರೂ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀರಾ ಏನು? ಇಲ್ಲ ಮ್ಯಾಮ್, ಯೂಶ್ವಲಿ ರಾಮ್ ಕೂರ್ತಾರೆ. ಇಷ್ಟೊತ್ತಿಗೆ ಬರಬೇಕಿತ್ತು ಅವರು, ಇನ್ನೂ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಮ್ಯಾಮ್. ಸೀತಾ, ನಿಮ್ಮ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಕೇಳ್ಪಟ್ಟೆ. ಐ ಆಮ್ ರಿಯಲಿ ಸಾರಿ, ಬೇಜಾರಾಯ್ತು. ಡೋಂಟ್ ವರಿ, ಯು ವಿಲ್ ಹ್ಯಾವ್ ಸಮಥಿಂಗ್ ಬೆಟರ್ ಇನ್ ಫ್ಯೂಚರ್. ಹೋಪ್ ಕಳ್ಕೊಬೇಡಿ. ಸೀತಾ, ಫ್ರೆಂಡ್ ಅಂದರೆ ನೀನೇನಾ? ಯಾಕೋ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ತುಂಬ ಅತಿಯಾಗಿದೆ. ಫ್ರೆಂಡ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ ನಾನು ನಿಮ್ಗಳಿಗೆ ಹೇಳ್ಕೊಡ್ತೀನಿ. ಏನು ಮೆಸೇಜ್ ಎಲ್ಲ ಎಲ್ಲ ಹೇಳ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾಗೆ ಅನ್ಕೊಂಡೆ, ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದೆ. ಸೊ ಏನೋ ನಿನ್ನ ಕತೆ, ಡೈರೆಕ್ಟ್ ಆಗಿ ಸೀತಾ ಅವ್ರ ಹತ್ರ ಮಾತಾಡು ಅಂತಂದ್ರೆ ಆಗಲ್ಲ ಅಂತ್ಯ, ಅಟ್ಲೀಸ್ಟ್ ಮೆಸೇಜ್ ಎಲ್ಲ ಆದ್ರೂ ಹೇಳ್ತೀಯಾ ಅಂತಂದ್ರೆ ಅದು ಆಗಲ್ಲ ಅಂತ್ಯ. ದೆನ್ ವಾಟ್ ಇಸ್ ದ ವೇ? ನೀನು ಒಂದು ಕೆಲಸ ಮಾಡಪ್ಪ, ನೀನು ನಾರ್ಮಲ್ ಗೆಟಪ್ ಅಲ್ಲಿ ಆಫೀಸ್ಗೆ ಬಾ, ಎಲ್ಲರ ಮುಂದೆ ನಾನು ರಿವೀಲ್ ಮಾಡ್ಬಿಡ್ತೀನಿ. ಎಲ್ಲರ ಮುಂದೆ ಹೇಳ್ತಾರೆ, ಸೀತಾ ಅವ್ರಿಗೂ ಹೇಳಕ್ಕಾಗುತ್ತೇನ? ಸೀತಾ ಅವ್ರು ನನಗೆ ತುಂಬ ಹತ್ತಿರದವ್ರು. ಅವ್ರು ಆಕ್ಚುಲಿ ನನ್ಗೆ ಹೇಳ ಗೊತ್ತು ಬಿಡಪ್ಪ, ಅಣ್ಣಂಗೆ ಯಾವತ್ತೋ ನೋವು ಆಗಿದೆ. ಹೇಳ್ತಾ ಇದ್ದೀನಿ, ನನ್ನ ಫೀಲಿಂಗ್ಸ್ ವಿಚಾರದಲ್ಲಿ ತಮಾಷೆ ಮಾಡ್ಬಿಡ. ಏ ಏನು ಇವಾಗ, ಐ ಲವ್ ಸೀತಾ ಕಣೋ, ಐ ಲವ್ ಸೀತಾ, ಐ ಲವ್ ಸೀತಾ. ರಾಮ್ ಲವ್ಸ್ ಸೀತಾ. ಮಗ, ಇದನ್ನ ಕೇಳಕ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಿವಿಲಿ ಜೇನ್ ಜೇನ್ ಸುಡ್ದಂಗ ಆಗ್ತಿದೆ. ಇದನ್ನ ಸೀತಾ ಅವ್ರು ಕೇಳ್ಬಿಟ್ರಂತೂ ಮಗ, ಇದೇ ಎನರ್ಜಿಲಿ, ಇದೇ ಜೋಶಲ್ಲಿ ಸೀತಾ ಅವ್ರ ಹತ್ರ ಎಲ್ಲ ನಿಜ ಹೇಳ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಷ್ಟೇ ಟೆನ್ಷನ್ ಹೋಗ್ತಿದೆ ಮಗ. ಸೀತಾ ಅವ್ರಿಗೆ ಮೊದಲೇ ಸುಳ್ಳು ಹೇಳೋರ್ನ ಕಂಡ್ರೆ ಆಗಲ್ಲ, ಅಂಥದ್ರಲ್ಲಿ ನನ್ನ ಬಗ್ಗೆ ಇರೋ ಬರೋ ವಿಷಯಲ್ಲ ಸುಳ್ಳೇ ಹೇಳಿದ್ದೀನಿ. ಅವ್ರು ಏನೇನು ಬೇಕಾದ್ರೂ ಕ್ಷಮಿಸ್ತಾರಪ್ಪ, ಸುಳ್ಳು ಹೇಳೋರ್ನ ಮಾತ್ರ ಕ್ಷಮಿಸಲ್ಲ. ಅಂಥದ್ರಲ್ಲಿ ನಿಜ ಹೇಳೋದು ಸ್ವಲ್ಪ ಕಷ್ಟದ ಟಾಸ್ಕ್. ಹಲೋ, ನೀನೇನು ಅವ್ರಿಗೆ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳ್ದೆನಾ? ಆಫೀಸಲ್ಲಿ ಆ ಥರ ಸಿಚುವೇಶನ್ ಇತ್ತು, ಒಂದು ಸೀಕ್ರೆಟ್ ಆಪರೇಷನ್ ಇತ್ತು. ಈಗೇನು ನಿನ್ನ ಕೈಲಿ ಇಷ್ಟೆಲ್ಲ ಹೇಳೋಕ್ಕಾಗಲ್ಲ ಅಂತಂದರೆ ಹೇಳು, ನಾನು ಬಂದು ಮಾತಾಡ್ತೀನಿ. ನೀನು ಯಾಕೋ ಹೇಳ್ತೀಯಾ, ನನಗೆ ಬಾ ಇಲ್ವಾ? ಈ ವಿಷಯನ ನಾನೇ ಸೀತಾ ಅವ್ರ ಹತ್ರ ಹೇಳಬೇಕು. ನಾನು ಹೇಳೋಕ್ಕೂ ಮುಂಚೆ ಬೇರೆಯವರಿಂದ ಏನಾದರೂ ಈ ವಿಷಯ ಗೊತ್ತಾದರೆ ಅವ್ರು ಖಂಡಿತ ನೊಂದ್ಕೋತಾರೆ ಗೊತ್ತಾ? ಇಟ್ಸ್ ಬೆಟರ್ ನಾನೇ ಹೇಳೋದು. ಹೇಳಪ್ಪ, ಫಸ್ಟ್ ಹೇಳೋ, ಹೇಳಿ ಮುಗಿಸೋ, ನನಗೂ ಸಾಕು ಸಾಕಾಗಿದೆ. ಓ, ಈಗ ವಿಷಯ ಸೀತಾ ಮಾತಾಗೆ ಸುಳ್ಳು ಅಂದ್ರೆ ಆಗಲ್ವಾ? ನನಗಷ್ಟು ಸಾಕಲ್ಲ. ಹಲೋ, ಹೇ, ಹ್ಯಾಪಿ ಆನಿವರ್ಸರಿ ಮಿಸ್ಟರ್ ತಾತಪ್ಪ. ಓಯ್ ಮಿಸ್ಟರ್ ತಾತಪ್ಪ, ಆನಿವರ್ಸರಿಗಿಂತ ಸ್ವಲ್ಪ ದಿನದ ಮುಂಚೆ ಗೋತಪ್ಪ ಆಗೋಗ್ತಿದ್ರಲ್ಲ, ಏನು ಮಾತೇ ಇಲ್ಲ, ಎಲ್ಲ ಓಕೆನಾ? ಎಲ್ಲ ಓಕೆ, ಆದ್ರೆ ಈ ಆನಿವರ್ಸರಿ ಯಾರ್ದು? ಅಯ್ಯೋ ತಾತ, ನಿಮ್ಗಿದು ಮಾಡ್ತೋಗಿದ್ಯಾ? ಇವತ್ತು ನಿಮ್ದು ಮತ್ತೆ ಅಜ್ಜಿದು ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ವಿಶ್ ಮಾಡೋಣ ಅಂತ ಬಂದೆ. ಬಂಗಾರಿ, ನಿಮ್ ತಾತನ್ ಕೇಳು, ನಾನಾರು ಜ್ಞಾಪಕ ಇದ್ದೀನ ಅಂತ. ಅಯ್ಯೋ ಮರ್ಗುಳಿ ತಾತ, ಇವತ್ತು ನಿಮ್ದೇ ಆನಿವರ್ಸರಿ, ಫಸ್ಟ್ ಹೋಗಿ ಅಜ್ಜಿಗೆ ವಿಶ್ ಮಾಡಿ, ಸುಮ್ನೆ ಬಯಸ್ಕೋಬೇಡಿ ನೀವು. ಸರಿ ಕಣಮ್ಮ. ಏ ಶಾಂತ, ನಂಗೆ ಮರ್ತೇ ಹೋಗಿತ್ತು ಕಣೆ, ಇದಕ್ಕೇನಾ ನಾನು ಬೆಳಗ್ಗೆ ಎದ್ದಾಗಿಂದ ನೀನು ಗುರು ಗುರು ಅಂತ ಇರೋದು?
ಥ್ಯಾಂಕ್ ಯು ಬಂಗಾರಿ. ಅಜ್ಜಿ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಬಂಗಾರಿ. ಅಮ್ಮ ನಿಂಗಾರು ಜ್ಞಾಪಕ ಇದೆಯಲ್ಲೇ ತಾ, ನೀನಾದ್ರೂ ನನಗೆ ನೆನಪಿಸೋದಲ್ವಾ? ಸೀತಮ್ಮ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ಲು ತಾತ. ಪಾಪ ಯಾರು ಮರೆತ್ರು ನಮ್ ಸೀತಾ ಮಾತ್ರ ಮರೆಯಲ್ಲ. ನೀನು ಅಷ್ಟೇ ಅಲ್ವಾ ಬಂಗಾರಿ, ಮರೆಯಲ್ಲ ತಾನೆ? ಅಜ್ಜಿ ನೀನಿವತ್ತು ಏನು ಅಡುಗೆ ಮಾಡಬಾರ್ದು, ಸೀತಾ ಮನೆಯೆಲ್ಲ ಮಾಡ್ತಾಳ. ಅಯ್ಯೋ ಸಿಗದೊಂದು ಭಾನುವಾರ, ಯಾಕೆ ಸೀತಾ ಅಷ್ಟೆಲ್ಲ ಕಷ್ಟ ಪಡ್ಬೇಕು? ಹೋಗ್ಲಿ ಬಿಡು, ನಾವು ಬಂದು ಅವ್ರಿಗೆ ಸಹಾಯ ಮಾಡ್ತೀವಿ. ನೋ ಅಜ್ಜಿ, ಇವತ್ತು ನೀನು ಏನು ಮಾಡಬಾರ್ದು. ಅವಾಗ ಅವಾಗ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅಪ್ಪಣೆ ರಾಜಕುಮಾರಿ. ಶಾಂತ, ನಮ್ಮ ಮದುವೆ ವಾರ್ಷಿಕೋತ್ಸವದ ನೆಪದಲ್ಲಾದರೂ ಸೀತಾ ತನ್ನ ನೋವೆಲ್ಲ ಮರೆಯೋ ಹಾಗಾದ್ರೆ ಸಾಕು. ಹೌದು ರೀ. ನಿಮಗೆ ಬೇಕಾಗಿರೋದೆಲ್ಲ ಕಳ್ಸಾಗಿದೆಯಲ್ಲ, ನಾನು ಹೇಳ್ದಷ್ಟು ಮಾಡಿ. ಬರ್ಗೋ, ಏನು ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿರೋ ಹಾಗಿದೆ. ವಾಟ್ಸ್ ದ ಕ್ಯಾಚ್? ಸೆಲೆಬ್ರೇಷನ್ಸ್. ವಾ, ಸೆಲೆಬ್ರೇಷನ್ನಾ? ಸೆಲೆಬ್ರೇಷನ್ ಅಂದರೆ ನಾನು ಯಾವಾಗಲೂ ರೆಡಿ. ಆದರೆ ಈ ಸೆಲೆಬ್ರೇಷನ್ ಯಾರಿಗೋಸ್ಕರ ಅಂತ ಕೇಳಬಹುದಾ ಬಾರ್ಗೋ? ಅಪ್ಪು, ಇವತ್ತು ಆಫೀಸ್ಗೆ ಹೊರಟ್ಯಾ? ಇಲ್ಲ ಚಿಕ್ಕಿ, ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ.